ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳ ಮೇಲೆ ಕೆತ್ತುವೆ ನನ್ನ ಕಣ್ಣುಗಳ ಮೇಲೆ ಕೆತ್ತುವೆ ಕಣ್ಣುಗಳ ಮೇಲೆ ಕೆತ್ತುವೆ ನನ್ನ ಕಣ್ಣುಗಳ ಮೇಲೆ ಕೆತ್ತುವೆ ಚಾರದಂತೆ ನಡೆಸುವ ನಿನ್ನ ಕಾಯುವವನು ತೂಕಡಿಸುವುದಿಲ್ಲ ಹಗಲಲ್ಲಿ ಮೇಘ ಇರುಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ ತಂದು ನಿನ್ನ ಆಧರಿಸುವ ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳ ಮೇಲೆ ಕೆತ್ತುವೆ ನನ್ನ ಕಣ್ಣುಗಳ ಮೇಲೆ ಕೆತ್ತುವೆ ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಬೆಳಗಿನ ಶುಭ ವಂದನೆಗಳು. ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ತಪ್ಪಿಸಿ ಕಾಪಾಡುವ ಆತ ನಿನ್ನ ಆತ್ಮವ ಕಾಪಾಡುವ ಹಗಲಲ್ಲಿ ಮೇಘ ಇರುಳಲ್ಲಿ ಚಂದ್ರ ತಂದು ನಿನ್ನ ಆಧರಿಸುವ ತಂದು ನಿನ್ನ ಆಧರಿಸುವ ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳ ಮೇಲೆ ಕೆತ್ತುವೆ ನನ್ನ ಕಣ್ಣುಗಳ ಮೇಲೆ ಕೆತ್ತುವೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಲೂಕನು ಬರೆದ ಸುವಾರ್ತೆ 18:1-8 ವಚನಗಳು. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು, ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯವನ್ನು ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಹೀಗಿದ್ದರೂ ಮನುಷ್ಯಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಿನ್ನ ದಾರಿಗೆ ಬೆಳಕು ಎಂಬ ದೈನಂದಿನ ವಾಕ್ಯ ಧ್ಯಾನವನ್ನು ಪ್ರತಿದಿನವೂ ಆಲಿಸುತ್ತಾ ಆತ್ಮೀಕ ಜೀವಿತದಲ್ಲಿ ಬಲ ಹೊಂದುತ್ತಿರುವ ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಪ್ರೀತಿಯ ಶುಭ ವಂದನೆಗಳು. ಈ ಕಾರ್ಯಕ್ರಮವನ್ನು ನೀವು ಮಾತ್ರ ಆಲಿಸದೆ ಪ್ರತಿದಿನ ನಿಮ್ಮ ಬಂಧು ಮಿತ್ರರಿಗೂ, ಸಹೋದ್ಯೋಗಿಗಳಿಗೂ, ಪರಿಚಯಸ್ಥರಿಗೂ ಕಳುಹಿಸಿಕೊಡುವುದರ ಮೂಲಕ ಇತರರನ್ನು ಆತ್ಮೀಕವಾಗಿ ಬಲಪಡಿಸುತ್ತಿರುವಿರಿ. ಮತ್ತು ಈ ಮೂಲಕ ನಮ್ಮ ಸೇವೆಯನ್ನು ಪ್ರೀತಿಸಿ ಪ್ರೋತ್ಸಾಹಿಸುತ್ತಿರುವ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕರ್ತನ ನಾಮದಲ್ಲಿ ವಂದಿಸುವವರಾಗಿದ್ದೇವೆ. ಪ್ರಿಯರೇ, ಈ ದಿನ ಓದಿರುವ ವಾಕ್ಯ ಭಾಗದಲ್ಲಿ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಹೇಳಿರುವನು. ಅದೇನೆಂದರೆ, ಒಬ್ಬನೊಬ್ಬ ಅನ್ಯಾಯಗಾರನಾದ ನ್ಯಾಯಾಧಿಪತಿಗೆ ನ್ಯಾಯವನ್ನು ಒದಗಿಸಿಕೊಡುವಂತೆ ಬೇಡಿಕೊಂಡ ಒಬ್ಬ ವಿಧವೆಯ ಕುರಿತಾಗಿ. ಈ ನ್ಯಾಯಾಧಿಪತಿಯು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು. ಇವನೊಬ್ಬ ಕಠಿಣ ಹೃದಯವುಳ್ಳ ದುಷ್ಟ ನ್ಯಾಯಾಧಿಪತಿಯಾಗಿದ್ದು ಜನರೊಂದಿಗೆ ಯಾವಾಗಲೂ ಅನ್ಯಾಯವಾಗಿ ಅಥವಾ ದಯೆಯಿಲ್ಲದವನಾಗಿ ನಡೆದುಕೊಳ್ಳುತ್ತಿದ್ದನು. ಜನರಿಂದ ಲಂಚ ತೆಗೆದುಕೊಳ್ಳದೆ ಯಾವ ನ್ಯಾಯವನ್ನೂ ತೀರಿಸುತ್ತಿರಲಿಲ್ಲ. ಅವನು ಆ ವಿಧವೆಯಿಂದಲೂ ಲಂಚಕ್ಕಾಗಿ ಕಾಯುತ್ತಿದ್ದನು. ಆದರೆ ಅವಳು ಬಡವಳಾದದರಿಂದ ಅವಳಿಗೆ ನ್ಯಾಯ ಪಡೆಯಲು ಇದ್ದ ಒಂದೇ ಒಂದು ಮಾರ್ಗವೆಂದರೆ ಪಟ್ಟು ಬಿಡದೆ ಬೇಡುವುದು.
ಮತ್ತು ಕೊನೆಗೆ ಅವಳು ತನ್ನ ಛಲದಿಂದ ನ್ಯಾಯವನ್ನು ಪಡ್ಕೊಂಡಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ. ಪ್ರಿಯರೇ, ನಾವು ಕೂಡ ಈ ವಿಧವೆಯ ಹಾಗೆ ಪ್ರಾರ್ಥನೆಯಲ್ಲಿ ನಿರಾಶೆಗೊಳ್ಳದೆ ಬೇಸರಗೊಳ್ಳದೆ ಪಟ್ಟು ಹಿಡಿದವರಾಗಿ ನಂಬಿಕೆಯಿಂದ ಪ್ರಾರ್ಥಿಸಬೇಕೆಂದು ಕರ್ತನು ಈ ಸಾಮ್ಯದ ಮುಖಾಂತರ ತಿಳಿಸಿರುವನು. ದೇವರು ನಮ್ಮ ಪ್ರಾರ್ಥನೆಗೆ ಮೂರು ರೀತಿಯಾಗಿ ಉತ್ತರಿಸುತ್ತಾನೆ. ಮೊದಲನೇದಾಗಿ ಹೌದು ಎಂಬುದಾಗಿ, ಎರಡನೇದಾಗಿ ಇಲ್ಲ ಎಂಬುದಾಗಿ, ಮೂರನೇದಾಗಿ ಸ್ವಲ್ಪ ಕಾಯ್ದುಕೊಂಡಿರು ಎಂಬುದಾಗಿ. ಮತ್ತು ನಮ್ಮ ಪ್ರಾರ್ಥನೆಗೆ ದೇವರಿಂದ ಸಿಗುವ ಉತ್ತರ ತಡವಾಗಲು ಕೆಲವು ಕಾರಣಗಳು ಈ ರೀತಿಯಾಗಿವೆ. ಮೊದಲನೇದಾಗಿ ದೇವರ ಚಿತ್ತಾನುಸಾರವಾಗಿ ನಾವು ಪ್ರಾರ್ಥಿಸದೇ ಇರುವುದರಿಂದ. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ಳುವುದೆಲ್ಲ ಕೇವಲ ಭೋಗಕ್ಕಾಗಿ ಬೇಡಿಕೊಳ್ಳುವುದರಿಂದ. ಮೂರನೇದಾಗಿ ಧರ್ಮೋಪದೇಶಕ್ಕೆ ಕಿವಿಗೊಡದೆ ಮಾಡುವ ಪ್ರಾರ್ಥನೆ ದೇವರಿಗೆ ಅಸಹ್ಯವಾಗಿದೆ. ನಾಲ್ಕನೇದಾಗಿ ನಮ್ಮ ಅಪರಾಧಗಳೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳದಂತೆ ಆತನ ಮುಖಕ್ಕೆ ಅಡ್ಡವಾಗಿ ನಿಂತಿವೆ. ಐದನೇದಾಗಿ ನಮ್ಮ ನಂಬಿಕೆಯನ್ನು ಪರೀಕ್ಷಿಸುವುದಕ್ಕಾಗಿ. ಈ ಸಾಮ್ಯದಲ್ಲಿ ದೇವರಿಗೂ ಮತ್ತು ನ್ಯಾಯಾಧಿಪತಿಗೂ ಇರುವ ವ್ಯತ್ಯಾಸವನ್ನು ಕರ್ತನು ತಿಳಿಸಿದವನಾಗಿದ್ದಾನೆ. ಅದೇನೆಂದರೆ, ಒಂದು ವೇಳೆ ಒಬ್ಬ ಕಠಿಣ ಹೃದಯವುಳ್ಳ ಅನ್ಯಾಯಗಾರನಾದ ದುಷ್ಟ ನ್ಯಾಯಾಧಿಪತಿಯು ವಿಧವೆಗೆ ನ್ಯಾಯವನ್ನು ಒದಗಿಸುವುದಾದರೆ, ಸಾತ್ವಿಕನು, ದಯೆಯು, ಕನಿಕರವುಳ್ಳವನು, ನೀತಿಯ ನ್ಯಾಯಾಧೀಶನೂ ಆಗಿರುವ ಪರಲೋಕದ ತಂದೆಯಾದ ದೇವರು ತಾನು ಆದುಕೊಂಡ ಮಕ್ಕಳು ಹಗಲು ಇರುಳು ತನಗೆ ಮೊರೆ ಇಡುವಾಗ ಇನ್ನೂ ಎಷ್ಟೋ ಹೆಚ್ಚಾಗಿ ನ್ಯಾಯ ಒದಗಿಸುವನಲ್ಲವೇ? ಆತನು ಅವರಿಗೆ ಬೇಗ ನ್ಯಾಯ ತೀರಿಸುವನು ಎಂಬುದಾಗಿ ಕರ್ತನು ತಿಳಿಸಿದವನಾಗಿದ್ದಾನೆ. ಆದುದರಿಂದ ನಮ್ಮ ಪ್ರಾರ್ಥನೆಗೆ ಉತ್ತರ ದೊರೆಯದಂತೆ ಯಾವ ಕಾರಣಗಳು ಅಡ್ಡಿಯನ್ನುಂಟು ಮಾಡುತ್ತಿವೆ ಎಂದು ಪರೀಕ್ಷಿಸಿ ತಿಳಿದುಕೊಂಡು ನಮ್ಮನ್ನು ನಾವು ಸರಿಪಡಿಸಿಕೊಂಡು ಪಟ್ಟು ಬಿಡದೆ ನಂಬಿಕೆಯಿಂದ ಪ್ರಾರ್ಥಿಸುವವರಾಗಬೇಕು. ಕೆಲವು ಸಂದರ್ಭಗಳಲ್ಲಿ ಬಂಗಾರಕ್ಕಿಂತಲೂ ಅಮೂಲ್ಯವಾದ ನಮ್ಮ ನಂಬಿಕೆಯನ್ನು ಪುಟಕ್ಕೆ ಹಾಕಿ ಪರೀಕ್ಷಿಸಿ ಕರ್ತನ ಪ್ರತ್ಯಕ್ಷತೆಯಲ್ಲಿ ನಾವು ಕೀರ್ತಿ ಪ್ರಭಾವ ಮಾನಗಳನ್ನು ಹೊಂದುವವರಾಗಬೇಕೆಂದು ಕರ್ತನು ನಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ. ಹೀಗೆ ಆತನ ಶ್ರಮೆಯಲ್ಲಿ ಪಾಲುಗಾರರಾಗುವ ನಾವು ಮುಂದೆ ಆತನ ಮಹಿಮೆಯಲ್ಲೂ ಪಾಲುಗಾರರಾಗಬೇಕೆಂದು ನಮ್ಮನ್ನು ಸಿದ್ಧಪಡಿಸುವುದಕ್ಕಾಗಿ ಕೆಲವು ಸಂದರ್ಭಗಳಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ನೀಡುವಲ್ಲಿ ತಡ ಮಾಡುತ್ತಾನೆ. ಆದುದರಿಂದ ನಂಬಿಕೆಯಿಂದ ಪಟ್ಟು ಬಿಡದೆ ಹಗಲು ಇರುಳು ಕರ್ತನಿಗೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಇರೋಣ. ನಂಬಿಕೆಯಿಂದ ಬಿದ್ದು ಹೋಗದಂತೆ ಎಚ್ಚರ ವಹಿಸೋಣ. ಯಾಕಂದರೆ ಮನುಷ್ಯ ಕುಮಾರನು ತಿರುಗಿ ಬರುವಾಗ ಭೂಲೋಕದಲ್ಲಿ ನಂಬಿಕೆಯನ್ನು ಕಾಣುವನೋ ಎಂಬುದಾಗಿ ಕರ್ತನು ತಿಳಿಸಿರುವನು. ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೋ ಇಲ್ಲವೋ ಎಂದು ಇಂದೇ ಪರೀಕ್ಷಿಸಿಕೊಳ್ಳೋಣ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿನ್ನ ಕೃಪೆಯಿಂದ ಈವರೆಗೂ ನಮ್ಮ ಜೀವಿತದಲ್ಲಿ ಒದಗಿ ಬಂದ ನಿನ್ನ ಸಹಾಯ ಹಸ್ತಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಕರ್ತನೇ, ನೀನು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ. ಕೇವಲ ನಮ್ಮ ಪ್ರಾರ್ಥನೆಯನ್ನು ಕೇಳುವವನು ಮಾತ್ರವಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರಿಸುವವನೂ ಆಗಿದ್ದಿ. ಆದುದರಿಂದ ಈ ದಿನ ನಿನ್ನ ವಾಕ್ಯದಲ್ಲಿ ಕೇಳಿದಂತೆ ಆ ವಿಧವೆಯ ಹಾಗೆ ನಾವು ಸಹ ಪಟ್ಟು ಬಿಡದೆ ನಂಬಿಕೆಯಿಂದ ಪ್ರಾರ್ಥಿಸಲು ಸಹಾಯ ಮಾಡು. ಕರ್ತನೇ, ಈ ಜುಲೈ ಮಾಸವೆಲ್ಲ ಪ್ರಾರ್ಥನೆ ಮಾಸ ಎಂಬುದಾಗಿ ಪರಿಗಣಿಸಿ ಇಡೀ ಭಾರತದಾದ್ಯಂತ ಎಲ್ಲಾ ದೇವಜನರು ವಿಶ್ವವಾಣಿಯವರಾದ ನಮ್ಮೊಂದಿಗೆ ಸೇರಿ ಭಾರತದಿಂದ ಪ್ರಾರ್ಥಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುತ್ತೇವೆ. ಕರ್ತನೆ, ಈ ದಿನ ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವ ಎಲ್ಲ ಪ್ರಿಯರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಅವರ ಜೀವಿತದ ಎಲ್ಲ ಸ್ಥಿತಿಗತಿಗಳನ್ನು ಬಲ್ಲಾತನು ನೀನು. ಯಾವ ವಿಷಯಗಳಿಗಾಗಿ ಬಹು ದಿವಸಗಳಿಂದ ನಿನ್ನ ಮಕ್ಕಳು ಪ್ರಾರ್ಥಿಸುತ್ತಿದ್ದಾರೋ ಆ ಎಲ್ಲ ವಿಷಯಗಳಲ್ಲಿ ನಿನ್ನ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸು. ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಕಲಹ, ಉದ್ಯೋಗ ವ್ಯವಹಾರಗಳಲ್ಲಿ ನಷ್ಟ, ಮಕ್ಕಳ ಭವಿಷ್ಯತ್ತಿನ ಕುರಿತು ಚಿಂತೆ, ಹೀಗೆ ಅವರ ಈ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರಿಸಿ ನೀನು ಮಹಿಮೆ ಹೊಂದು. ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೇ, ಆಮೇನ್. ನೀನು ಹೋಗುವಾಗ ಬರುವಾಗಲೂ ಇಂದು ಎಂದೆಂದು ಕಾಪಾಡುವ, ಹಗಲಲ್ಲಿ ಮೇಘ, ಇರುಳಲ್ಲಿ ಚಂದ್ರ, ತಂದು ನಿನ್ನ ಆಧರಿಸುವ, ತಂದು ನಿನ್ನ ಆಧರಿಸುವ, ನನಗೆ ಸಹಾಯ ಬರುವ, ಪರ್ವತಗಳ ಕಡೆಗೆ. ಕರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800 270 0333 ಕ್ಕೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.